ಯೋಗಿ ಆದಿತ್ಯನಾಥ್ ನಿಂದಿಸಿದ ದಿನೇಶ್ ಗುಂಡೂರಾವ್ಗೆ ಚಪ್ಪಲಿ ಗಿಫ್ಟ್ ಅನ್ನ ಒಬ್ಬ ಯುವಕ ಕೊಟ್ಟಿದ್ದಾನೆ. ದಿನೇಶ್ ಗುಂಡೂರಾವ್ಗೆ ಚಪ್ಪಲಿ ಗಿಫ್ಟ್ ಮಾಡಿದ್ದಾನೆ ಮೈಸೂರಿನ ಯುವಕ ಸಂದೇಶ. ನಮ್ಮ ಸಮುದಾಯದವರಿಗೆ ಗುಂಡೂರಾವ್ ಅವಮಾನ ಮಾಡಿದ್ದಾರೆ ಅಂತ ಹೇಳಿದ್ದಾರೆ. ಚಪ್ಪಲಿಯಿಂದ ಹೊಡೆಯಿರಿ ಎಂದಿದ್ದಕ್ಕೆ ಚಪ್ಪಲಿಯನ್ನ ಕೊರಿಯರ್ ಮಾಡಿದ್ದೇನೆ ಅಂತ ಹೇಳಿದ್ದಾರೆ. ಗುಂಡೂರಾವ್ ಬಹಿರಂಗ ಕ್ಷಮಾಪಣೆ ಕೇಳುವಂತೆ ಯುವಕ ಸಂದೇಶ ಒತ್ತಾಯವನ್ನ ಮಾಡಿದ್ದಾನೆ. ಮೈಸೂರಿನ ಮೂಲದ ಯುವಕ ಸಂದೇಶ ಈ ರೀತಿ ದಿನೇಶ್ ಗುಂಡೂರಾವ್ಗೆ ಚಪ್ಪಲಿಯ ಉಡುಗೊರೆಯನ್ನ ಕೊಟ್ಟಿದ್ದಾನೆ. ಇದೀಗ ನಾವು ನೋಡ್ತಿರುವಂತಹ ದೃಶ್ಯಾವಳಿ ಮೈಸೂರಿನ ಯುವಕ ಸಂದೇಶ. ಈ ಯುವಕ ದಿನೇಶ್ ಗುಂಡೂರಾವ್ಗೆ ಚಪ್ಪಲಿಯ ಉಡುಗೊರೆಯನ್ನ ಕೊಟ್ಟಿರುವಂತದ್ದು ಮೈಸೂರಿನ ಯುವಕ ಸಂದೇಶ. ಈತ ದಿನೇಶ್ ಗುಂಡೂರಾವ್ರ ಹೇಳಿಕೆ ಏನಿದೆ ಆ ಹೇಳಿಕೆಗೆ ಸಂಬಂಧಪಟ್ಟ ಹಾಗೆ ಯೋಗಿ ಆದಿತ್ಯನಾಥ್ಗೆ ಚಪ್ಪಲಿಯಲ್ಲಿ ಹೊಡೆಯಿರಿ ಅಂತ ಹೇಳಿದ ಕಾರಣಕ್ಕಾಗಿ ಮೈಸೂರಿನ ಯುವಕ ಸಂದೇಶ್ ಚಪ್ಪಲಿ ಉಡುಗೊರೆ ಕೊಟ್ಟಿದ್ದಾರೆ. ನಮ್ಮ ಸಮುದಾಯದವರಿಗೆ ಅವಮಾನ ಮಾಡಲಾಗಿದೆ ಅಂತ ಕೂಡ ಹೇಳಿದ್ದಾರೆ. ಹೋಗಿ ನಮ್ಗಳು ಹೋಗಿನ ಮುಂಚೆನೆ ಅವಿವೇಕಿ ತಂದು ಒಂದೊಂದು ಶಾಖೆ ಅದೇ ಕೈ ಹಿಡ್ಕೊಳ್ಳಿ ಇಬ್ಬರು. ಯೋಗಿ ಆದಿತ್ಯನಾಥ್ಗೆ ಚಪ್ಪಲಿಯಲ್ಲಿ ಹೊಡೆಯಿರಿ ಅನ್ನುವಂಥದ್ದನ್ನು ಹೇಳಿದ್ದಾರೆ. ಯಾತಕ್ಕಾಗಿ ಹೇಳಿದ್ರಿ ನೀವು? ಯೋಗಿ ಆದಿತ್ಯನಾಥ್ ಮಾಡಿದಂಥ ತಪ್ಪೇನು? ಇವತ್ತು ರಾಜಕಾರಣಕ್ಕಾಗಿ, ವೋಟ್ ಬ್ಯಾಂಕ್ ರಾಜಕಾರಣಕ್ಕಾಗಿ ಒಂದು ಕೋಮಿನ ಜನರನ್ನ ಓಲೈಕೆ ಮಾಡೋದಕ್ಕಾಗಿ ಒಬ್ಬ ಯೋಗಿ ಆದಿತ್ಯನಾಥ್ ಅಂತ ಸನ್ಯಾಸಿಗೆ, ಅತ್ಯಂತ ಪ್ರಾಮಾಣಿಕವಾಗಿ ಕೆಲಸ ಮಾಡುವಂತ ಸನ್ಯಾಸಿಗೆ ನೀವು ಅವಮಾನ ಮಾಡಿದ್ದೀರಿ. ನೀವು ಮಾತಾಡಿದಂತ ಭಾಷೆ ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಅಪರಾಧವಾಗಿದೆ. ಅದು ವೈಲೆನ್ಸ್ಗೆ ಪ್ರಚೋದನೆ ನೀಡ್ತಾ ಇದ್ದೀರಿ ನೀವು. ಗೂಂಡಾಗಿರಿ ರಾಜಕಾರಣ ಮಾಡ್ತಾ ಇದ್ದೀರಿ. ಯಾವ ನಾಥ ಪಂಥವನ್ನ ಯೋಗಿ ಆದಿತ್ಯನಾಥ್ ಅವರು ಫಾಲೋ ಮಾಡ್ತಾ ಇದ್ದಾರೆ? ರಾಜ್ಯಕ್ಕೆ ಅವಮಾನ ಮಾಡಿದ್ದಾರೆ, ಕಾವಿ ಭಕ್ತಗೆ ಅವಮಾನ ಮಾಡಿದ್ದಾರೆ, ಸನ್ಯಾಸಿಗೆ ಅವಮಾನ ಮಾಡಿದ್ದಾರೆ, ಹಿಂದೂ ಧರ್ಮಕ್ಕೆ ಅವಮಾನ ಮಾಡಿದ್ದಾರೆ. ಇದಿವತ್ತು ದಿನೇಶ್ ಗುಂಡೂರಾವ್ ಅವರು ನಡ್ಕೊಂಡಂತ ರೀತಿ. ನೀವು ಯಾವ ಧರ್ಮ ಬೇಕು? ಈ ಸಂದರ್ಭದಲ್ಲಿ ಬಿಜೆಪಿ ಮುಖಂಡ ಸಿಟಿ ರವಿ ಕೂಡ ಮಾತನಾಡಿದ್ದಾರೆ. ಬನ್ನಿ ಅವರೇನು ಹೇಳಿದ್ದಾರೆ ನೋಡೋಣ. ಕಾರ್ಯಾಧ್ಯಕ್ಷ ಮಾಜಿ ಸಚಿವ ದಿನೇಶ್ ಗುಂಡೂರಾವ್ ಅವರು ಗೋರಖನಾಥ್ಪುರದ ಮಹಂತ ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ ಅವರ ಬಗ್ಗೆ ಅಗೌರವದಿಂದ ಮಾತಾಡತಕ್ಕಂಥದ್ದು ಇಡೀ ನಾಥ ಸಂಪ್ರದಾಯಕ್ಕೆ ಮತ್ತು ನಾಥ ಸಂಪ್ರದಾಯವನ್ನು ಪಾಲಿಸಿ ನಾಥ ಸಂಪ್ರದಾಯದ ಗುರುಗಳನ್ನು ನಮ್ಮ ಗುರುಗಳು ಅಂತ ಒಪ್ಪಿಕೊಂಡಿರ್ತಕ್ಕಂಥ ಒಕ್ಕಲಿಗೆ ಜನಾಂಗಕ್ಕೆ ಅಪಮಾನ ಮಾಡ್ತಕ್ಕಂಥ ಕೆಲಸವನ್ನು ದಿನೇಶ್ ಗುಂಡೂರಾವ್ ಅವರು ಮಾಡಿದ್ದಾರೆ. ಕಾಂಗ್ರೆಸ್ಸು ಈ ಒಂದು ಈ ದಿನೇಶ್ ಗುಂಡೂರಾವ್ ಅವರ ಯೋಗಿ ಆದಿತ್ಯನಾಥ್ ಕುರಿತ ಹೇಳಿಕೆಗೆ ಕಾಂಗ್ರೆಸ್ ಕ್ಷಮೆಯಾಚನೆ ಮಾಡಬೇಕು. ಇದು ಒಕ್ಕಲಿಗೆ ಸಮುದಾಯಕ್ಕೆ ಮಾಡಿದಂಥ ಅಪಮಾನ, ಇದನ್ನು ಕ್ಷಮಿಸೋದಿಲ್ಲ. ನಾಲಿಗೆ ಕುಲ ಹೇಳುತ್ತೆ ಅನ್ನೋ ರೀತಿಯಲ್ಲಿ